ಟ್ಯಾಂಕರ್ ಅದು ಸಿಮ್ಟೆನ್ ಟ್ರ್ಯಾಕ್ಟರ್ ಬಂದು ಕೆಸಿ ಅಂದ್ರೆ ಬಸ್ಗಳಿಗೆ ಡಿಕ್ಕಿ ಹೊಡೆದು ಕೆಸಿ ಅನಾಹುತಾಗ್ಯದ. ಸುಮಾರು ಒಂದು 30 ಜನಕ್ಕೆ ಒಂದು ಗಾಯ ಆಗಿದೆ. ಅದು ಯಾವಾಗಲೇ 100 ಸ್ಪೀಡ್ ಆಗುತ್ತದೆ, ಯಾವಾಗಲೇ ಅಲ್ಲಿ ಒಂದು ರೋಡ್ ಬ್ರೇಕರ್ ಹಾಕಬೇಕು, ಅನುಕೂಲ ಮಾಡಿಕೊಡ್ಬೇಕಂತ ನಾವು ಏನು ಜಿಲ್ಲಾಡಳಿತಗಳಿಗೆ ಮನವಿ ಮಾಡ್ತೀವಪ್ಪ ಅಂದ್ರೆ ಅಲ್ಲಿ ಒಂದು ಪೊಲೀಸ್ ಏನು ಕಣ್ಣಿ ಕಾಣ್ತಾ ಇದ್ರೆ ಸುಮ್ಮ ಕೊಡ್ತಿದ್ದಾರೆ. ಅವರು ಒಂದು ಪೊಲೀಸ್ ಸಿಬ್ಬಂದಿಗಳಿಗೆ ಒಂದು ಹಪ್ತ ಎಂದು ತಗೊಂತ ಸರ್ ಸುಮ್ಮ ಕೊಡ್ತಿದ್ದಾರೆ. This video is sponsored by Mahalakshmi Jewelers, United Hospital, KBN University, Surat Khazana, Shine Group of Institutions, Al Karim Wedding Mall, SR Continental Hotel, and by Orbis International School. Belur Crosso Shantidama Public School, Mata Shakuntala Pio College, Secretary Nano, Sumaru Yolnur Dinda, Yantnuru, Vidyardegulam College Nelly, Otidare, Sumaru Edwards Madle Nano, DC Origi, Tesil Darige, Commissioner Gelorigi, Letter Kotidio, Mata National Highway Darigo Kotidio, Arsigo Kotidio, Yaru Yeno Kramatotaila. ಹುಡುಗರು ವಿದ್ಯಾರ್ಥಿಗಳು ಈ ರೋಡ್ದಿಂದ ಆ ರೋಡಿಗೆ ಇದಾಗಬೇಕಾದ ದಾಟಬೇಕಾದ್ರೆ ತುಂಬ ಪ್ರಾಬ್ಲಮ್ ಆಗ್ತಿದೆ. ಹೀಗಾಗಿ ಅಲ್ಲಿ ರೋಡ್ ಬ್ರೇಕ್ ಆಗಬೇಕು. ಇದು ಸುಪ್ರೀಂ ಕೋರ್ಟ್ ಆದೇಶ ಇದೆ, ರೋಡ್ ಬ್ರೇಕ್ ಹಾಕಂತೇಳಿ ಸುಪ್ರೀಂ ಕೋರ್ಟ್ ಆದೇಶ ಇದೆ. ಇದಕ್ಕಾಗಿ ನಾನು ಮನವಿ ಮಾಡ್ತಿದ್ದೆ. ಜೈ ಕರ್ನಾಟಕ. ಡಿಮ್ಯಾಂಡ್ ಕ್ಯಾವಿನ ಸರ್, ಅವ್ರು ರೋಡ್ ಬ್ರೇಕರ್ದ ಅಲ್ಲ. ಹಾಂ, ಅವ್ರ ಲೈಟ್ ನೀಯೇ. ಇವತ್ತು ರಿಂಗ್ ರೋಡ್ ರಸ್ತೆಯಲ್ಲಿ, ಕಲಬುರಗಿ ನಗರದ ರಿಂಗ್ ರೋಡ್ ರಸ್ತೆಯಲ್ಲಿ, ಬೇಲೂರು ಕ್ರಾಸರಲ್ಲಿ ಯಾವಾಗಲೂ ಸುಮಾರು ರೋಡ್ ಬ್ರೇಕರ್ ಹಾಕ್ಬೇಕು, ಸ್ಪೀಡ್ ಬ್ರೇಕರ್ಗಳು ಹಾಕ್ಬೇಕಲ್ಲಿ ಸುಮಾರು ವರ್ಷದಲ್ಲಿ. ನಾವು ಯಾವಾಗಲೂ ಏನೋ ಡಿ ಸಿ ಅವ್ರಿಗೆ ಕೊಟ್ಟಿವಿ, ಮತ್ತು ಮಹಾನಗರ ಪಾಲಿಕೆ ಅವ್ರಿಗೆ ಕೊಟ್ಟಿವಿ, ಮತ್ತು ಆರ್ ಸಿ ಅವ್ರಿಗೆ ಕೊಟ್ಟಿವಿ, ಯಾವುದೋ ಗಮನಕ್ಕಿಲ್ಲ ಅವರಿಗೆ. ಮೊನ್ನೆ ಏನಾಗಿದೆ, ರಾತ್ರಿ ಹೊತ್ತು 11 ಗಂಟೆಗಲ್ಲಿ, ಮತ್ತು ಇಲ್ಲಿದ್ದ ಕರಿಗೆ ಪೆಟ್ರೋಪಲ್ಲಿ ರಸ್ತೆಯಲ್ಲಿ ಬಂದು ಇದೋ ಟ್ಯಾಂಕರ್ ಅದು ಸಿಮ್ಟೆನ್ ಟ್ರ್ಯಾಕ್ಟರ್ ಬಂದು ಕೆಸಿ ಅಂದ್ರೆ ಬಸ್ಗಳಿಗೆ ಡಿಕ್ಕಿ ಹೊಡೆದು ಕೆಸಿ ಅನಾಹುತಾಗ್ಯದ. ಸುಮಾರು 30 ಜನಕ್ಕೆ ಒಂದು ಗಾಯ ಆಗಿದೆ, ಅವರಿಗೆ ಒಂದು ಪರಿಹಾರ ಕೊಡಬೇಕು. ಮತ್ತು ತಕ್ಷಣಪ್ಪ ಅಂದ್ರೆ ಅಲ್ಲಿ ಏನದ, ಒಂದು ಸಿಬ್ಬಂದಿಗಳು ಪೊಲೀಸ್ ನೇಮಕ ಹಾಕ್ಬೇಕಲ್ಲಿ, ಬೀಟ್ ಯಾವಾಗಲೂ ಕಂಪಲ್ಸರಿ ಇರಬೇಕಲ್ಲಿ. ಯಾವಾಗ ರಾತ್ರಿ ಹೊತ್ತು ಏನಾಗ್ತದ, ಜನ ಎಲ್ಲಿ ಅಲ್ಲಿ ಬ್ಯಾಳಿ ಕಾರ್ಖಾನೆ ಅದ, ಅಲ್ಲಿ ಎಲ್ಲರೂ ಮಹಿಳೆಗಳು ಲೇಡೀಸ್ಗಳು ಬರ್ತಾರೆ, ಭಯ ಅದು ವಾತಾವರಣ ಸೃಷ್ಟಿ ಆಗಲಾಗ್ತದ. ಅಲ್ಲಿ ಲೈಟಿಂದಿಲ್ಲ, ಅಲ್ಲಿ ಪೋಲ್ ಸ್ಟೇಷನ್ ಪೂರ ಬಂದ್ ಅದ, ಪೋಲ್ ಸ್ಟೇಷನ್ ಭೀ ಚಾಲೂ ಆಗಬೇಕಲ್ಲಿ ತಕ್ಷಣ. ಮತ್ತು ಅಲ್ಲಿ ಜನರಿಗೆ ಭಾಳ ತೊಂದರೆ ಆಗ್ತದೆ, ಯಾವಾಗಲೇ 100 ಸ್ಪೀಡ್ ಆಗುತ್ತದೆ, ಯಾವಾಗಲೇ ಅಲ್ಲಿ ಒಂದು ರೋಡ್ ಬ್ರೇಕರ್ ಹಾಕಬೇಕು, ಅನುಕೂಲ ಮಾಡಿಕೊಡ್ಬೇಕಂತ ನಾವು ಏನು ಜಿಲ್ಲಾಡಳಿತಗಳಿಗೆ ಮನವಿ ಮಾಡ್ತೀವಪ್ಪ ಅಂದ್ರೆ ಅದಕ್ಕೇನಪ್ಪ ಅಂದ್ರೆ, ಯಾವಾಗಲೇ ಸುಮಾರು ವರ್ಷದಲ್ಲಾಯ್ತು ನಾವು ಕೊಡ್ಕೊಂತ ಬಂದ್ವಿ, ನಾವು ಒಂದು ವೇಳೆ ಅದು ಕೊಡಲಿಲ್ಲ ಅಂದ್ರೆ ಅಲ್ಲೇ ಅಲ್ಲೇ ಒಂದು ಪ್ರತಿಭಟನೆ ರಿಂಗ್ ರೋಡ್ ರಸ್ತೆಯಲ್ಲಿ ಬೇಲೂರು ಕ್ರಾಸ್ನಲ್ಲಿ ಅಲ್ಲೇ ಕುಂತು ಪ್ರತಿಭಟನೆ ಮಾಡಬೇಕಂತ ಹೇಳೋಕೆ ಇಷ್ಟಪಡ್ತೀವಿ. ಅದು ಜೊತೆಯಲ್ಲಿ ಅಲ್ಲಿ ಅನುಕೂಲ ಆಗಿ, ಮತ್ತು ಅಲ್ಲಿ ಪೊಲೀಸ್ ಏನು ರಾತ್ರಿ ಹೊತ್ತಲ್ಲಿ 11-12 ಗಂಟೆಗೆ ಕಳ್ಳು ಮಾಫಿಯಾ ರೀತಿಯನ್ನು ನಡೀತಿದೆ, ಅಲ್ಲಿ ಚಟುವಟಿಕೆ ನಡೆದಿದೆ. ಅಲ್ಲಿ ಅವನು ಪೊಲೀಸ್ ಏನು ಕಣ್ಣಿ ಕಾಣ್ತಾ ಇದ್ರೂ ಭೀ ಸುಮ್ಮ ಕೊಡ್ತಿದ್ದಾರೆ. ಅವರು ಒಂದು ಪೊಲೀಸ್ ಸಿಬ್ಬಂದಿಗಳಿಗೆ ಒಂದು ಹಪ್ತ ಎಂದು ತಗೊಂತೀವಿ ಸರ್ ಸುಮ್ಮ ಕೊಡ್ತಿದ್ದಾರೆ. ಅವ್ರಿಗೆ ಹಿಡಿಯೋದೊಂದು ಮಾಡಲ್ಲ, ಅಲ್ಲಿ ಆಕ್ಸಿಡೆಂಟ್ ಆದ್ರೂ ಭೀ ಅಟ್ಟೆ ಕಣ್ಣಿ ಕಾಣ್ತಾರೂ ಭೀ ಸುಮ್ಮ ಕೊಡ್ತಿದ್ದಾರೆ. ಅಲ್ಲಿ ಒಂದು ಪೊಲೀಸರ ಸಿಬ್ಬಂದಿಗಳಿಗೆ ಅಲ್ಲಿ ನೇಮಕ ಮಾಡಬೇಕು. ನೇಮಕ ಮಾಡಿದ್ರೆ ನಾವು ಮುಂದಿನ ದಿನ ಅಲ್ಲೇ ಒಂದು ರಸ್ತೆ ರೊಕ್ಕ ಮಾಡಿ ಅಲ್ಲೇ ಪ್ರತಿಭಟನೆ ಮಾಡೋಕಂತ ಹೇಳೋಕೆ ಇಷ್ಟಪಡ್ತೀವಿ. ಅದ್ರ ಜೊತೆಯಲ್ಲಿ ಡಿ ಸಿ ಅವ್ರಿಗೆ ಮುಖಾಂತರ ನಾವು ಅಲ್ಲೇ ಒಂದು ಸ್ಪಾಟಿಗೆ ಹೋಗಿ, ರಾತ್ರಿ ಹೊತ್ತು ಯಾರು ಡಿ ಸಿ ಅವ್ರು ಹೋಗಿಲ್ಲ, ಏನು ಆರ್ ಸಿ ಅವ್ರು ಹೋಗಿಲ್ಲ, ಯಾರು ಹೋಗಿಲ್ಲ, ಅಲ್ಲಿ ಅನಾಹುತ ಆಗ್ಯದ, ಭಾಳ ಅನಾಹುತ ಆಗ್ಯದ. ಅಲ್ಲಿ ಒಳ ಜನರು ಅಲ್ಲಿ ಸುತ್ತಮುತ್ತ ಜನರು ಬಂದು ಕೆಸಿ ಅಲ್ಲಿಂದ ಒಂದು ಟ್ರೈನ್ ಬಂದು ಜೆ ಸಿ ಬಿಲ್ ತೆಗೆದು ಅನುಕೂಲ ಅಲ್ಲಿ ಅನುಕೂಲ ಮಾಡ್ರೆ ಅವರಿಗೆ ಒಂದು ಅವನಿಗೆ ನಾವು ಹೇಳು ರಿಕ್ವೆಸ್ಟ್ ಮಾಡ್ತೇವಪ್ಪ ಅಂದ್ರೆ ಅಲ್ಲಿ ಅನುಕೂಲ ಮಾಡಬೇಕು. ಅಲ್ಲಿ ಡಿ ಸಿ ಅವ್ರು ಅಲ್ಲಿ ಮಾಡೋದು ಯಾವಾಗಲೇ ಹೋಗಿದ್ರೆ ಆಕ್ಸಿಡೆಂಟ್ ಆಗ್ತವ, ಯಾವಾಗಲೇ ಹಾಸ್ಪಿಟಲ್ಗೆ ಹೋಗ್ಬೇಕು ಅನ್ಸಿ. ಮೊನ್ನೆ ಟೂ ವೀಲರ್ ಹೋಗಿದ್ರೆ ಮೊನ್ನೆ ಸತ್ತದಾರ ಅಲ್ಲಿ ಜನರು, ಅಲ್ಲಿ ಕಡಿಗಾಲಿ ಬರಬೇಕಂದ್ರೆ ರೋಡ್ ಬಿ ರಸ್ತೆ ಬರಬರಿಲ್ಲ. ಅದಕ್ಕೊಂದು ಅನುಕೂಲ ಮಾಡಿಕೊಡ್ಬೋದು. ಜಿಲ್ಲಾಡಳಿತಗಳು ಹೇಳ್ತಾರೆ, ಜಿಲ್ಲಾಡಳಿತಗಳಿಗೆ ಮತ್ತು ಅವರು ಕ್ರಮ ತೋಲಿ ಅಂದ್ರೆ ಜಿಲ್ಲಾಡಳಿತಗಳಿಗೆ ಹೊಣೆಗಾರರು ಅಂತ ಹೇಳಕ್ ಇಷ್ಟಪಡ್ತೀವಿ. ದಿಸ್ ವಿಡಿಯೋ ಸ್ಪಾನ್ಸರ್ಡ್ ಬೈ ಮಹಾಲಕ್ಷ್ಮಿ ಜುವೆಲರ್ಸ್, ಯುನೈಟೆಡ್ ಹಾಸ್ಪಿಟಲ್, ಕೆಬಿಎನ್ ಯೂನಿವರ್ಸಿಟಿ, ಸುರತ್ ಖಜಾನಾ, ಶಾಯಿನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್, ಅಲ್ ಕರೀಂ ವೆಡಿಂಗ್ ಮಾಲ್, ಎಸ್ಆರ್ ಕಾಂಟಿನೆಂಟಲ್ ಹೋಟೆಲ್, ಅಂಡ್ ಬೈ ಆರ್ಬಿಸ್ ಇಂಟರ್ನ್ಯಾಷನಲ್ ಸ್ಕೂಲ್.